ಫ್ರೀಯಾಗಿ ಕೆಪಾಚ ಎಂಟ್ರಿ ವರ್ಕ್ನ ಹೇಗೆ ಮಾಡೋದು ಅನ್ನೋದು ನೋಡೋಣ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೈಟ್ ವೈಲ್ ಗೆಟಿಂಗ್ ಅವೈಲೇಬಲ್ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ ವೆಯ್ಟ್ ಮಾಡೋಣ ಪ್ಲೇಸ್ ಟೈಪ್ ಇಯರ್ ಎಬೋ ದ ಇಮೇಜ್ ಅಂತ ತೋರಿಸ್ತಾ ಇದೆ ಇಲ್ಲಿ ಮೇಲ್ಗಡೆ ಏನು ಇಮೇಜ್ ಬರುತ್ತೋ ಅದನ್ನ ಇಲ್ಲಿ ಟೈಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನೈನ್ ಟು ನೈನ್ ಫೋರ್ ಏಯ್ಟ್ ನೈನ್ ತ್ರೀ ಜೀರೋ ಅಂತ ಇದೆ ಆ್ಯಸ್ ಇಟ್ ಈಸ್ ಅಲ್ಲಿ ಹೇಗಿದೆ ಟೈಪ್ ಮಾಡಿದ್ದೀನಿ ಆಮೇಲೆ ಇಲ್ಲಿ ಸೇವ್ ಬಟನ್ ಆಕ್ಟಿವೇಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡೋಣ ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಏನೇನಿದೆ ಅನ್ನೋ ನೋಡ್ಕೊಂಡು ಬಂದಬೇಣ ಹೌ ಮೆನಿ ಕೆಪಾಚ್ ಯು ಕ್ಯಾನ್ ಎಂಟರ್ ಇನ್ ಒನ್ ಹವರ್ ಅಂತ ಅದೇ ನೋಡಿ ಒನ್ ಅವರಲ್ಲಿ ನೀವು ನಾನೂ ಎಂಟ್ರಿ ಮಾಡಿದ್ರೆ ಅಲ್ಲಿಗೆ ಡೈಲಿ ನಿಮಗೆ ನೂರ ಇಪ್ಪತ್ತೆಂಟು ರೂಪಾಯಿ ಬರುತ್ತೆ ಅಥವಾ ಒನ್ ಹವರಲ್ಲಿ ಅಷ್ಟು ಆಗಲ್ಲ ಅಂದ್ಕೊಳ್ಳಿ ನಾನೊಂದು ಜಸ್ಟ್ ಹಂಡ್ರೆಡ್ ನನ್ನ ಕೈಯಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಅಂದ್ಕೊಳ್ಳಿ ಅಲ್ಲಿಗೆ ದಿನಕ್ಕೆ ಮೂವತ್ತೆರಡು ರೂಪಾಯಿ ಬರುತ್ತೆ ಅಥವಾ ದಿನಕ್ಕೆ ಒನ್ ಅವರ್ಗೆ ನಾನು ತ್ರೀ ಹಂಡ್ರೆಡ್ ಎಂಟ್ರಿ ಮಾಡಿದೆ ಅಂದರೆ ಡೈಲಿ ನೈಂಟಿ ಸಿಕ್ಸ್ ರುಪೀಸ್ ಬರುತ್ತೆ ಅದೇ ನೀವು ಪ್ರೀಮಿಯಂ ಪ್ಲಾನ್ ಆಕ್ಟಿವೇಟ್ ಮಾಡಿದ್ರಿ ಅಂದರೆ ಒನ್ ಅವರ್ಗೆ ತ್ರೀ ಹಂಡ್ರೆಡ್ ಟೈಪ್ ಮಾಡಿದ್ರೆ ಕೆಪಾಸಿಟಿ ಟೈಪ್ ಮಾಡಿದ್ರೆ ನೂರ ನಲ್ವತ್ನಾಲ್ಕು ರೂಪಾಯಿ ಬರುತ್ತೆ ಅಲ್ಲಿಗೆ ವೀಕ್ಲಿ ಬಂದುಬಿಟ್ಟು ತೌಸಂಡ್ ರುಪೀಸ್ ಗೆಲ್ಬೋದು ಅರ್ನ್ ಮಾಡ್ಬೋದು ಅದಾದಮೇಲೆ ಮಂತ್ಲಿ ಬಂದುಬಿಟ್ಟು ನಾಲ್ಕು ಸಾವಿರ ನಾಲ್ಕು ಸಾವಿರ ಮುನ್ನೂರ ಇಪ್ಪತ್ತು ರೂಪಾಯಿ ಇಯರ್ಲಿ ಬಂದ್ಬಿಟ್ಟು ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ನೀವು ಅರ್ನ್ ಮಾಡ್ಬೋದು ಆದರೆ ನೀವು ಎಷ್ಟು ಫಾಸ್ಟಾಗಿ ಟೈಪ್ ಮಾಡ್ತಿರೋನ್ಮೇಲೆ ಡಿಪೆಂಡ್ ಆಗುತ್ತೆ ನೀವು ಫೋರ್ ಹಂಡ್ರೆಡ್ ಟೈಪ್ ಮಾಡಿದ್ರೆ ಇವನ್ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಜಸ್ಟ್ ಅಲ್ಲಿ ಇಷ್ಟು ಟೈಪ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಂತ ಟೈಪ್ ಮಾಡಿದ ತಕ್ಷಣ ಅದಾಗೆ ಆಟೋಮೆಟಿಕ್ಲಿ ತೋರಿಸುತ್ತೆ ಇಷ್ಟಿಷ್ಟು ನೀವು ದಿನಕ್ಕೆ ಅರ್ನ್ ಮಾಡ್ಬೋದು ಅಂತ ಇಲ್ಲಿ ನೋಡಿ ಫ್ರೀ ಪ್ಲಾನ್ ಮತ್ತು ಪ್ರೀಯಂ ಪ್ಲಾನ್ಗಿರೋ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ ಅರ್ನ್ ಫಾರ್ ತೌಸಂಡ್ ಎಂಟ್ರಿ ನೀವು ಫ್ರೀ ಪ್ಲಾನಲ್ಲಿ ತೌಸಂಡ್ ಎಂಟ್ರಿ ಮಾಡಿದ್ರೆ ಬರೀ ನಲ್ವತ್ತು ರೂಪಾಯಿ ಬರ್ತಾ ಇದೆ ನೀವು ಪ್ರೀಮಿಯಂ ಪ್ಲಾನಲ್ಲಿ ತೌಸಂಡ್ ಎಂಟ್ರಿ ಮಾಡಿದ್ರೆ ಸಿಕ್ಸ್ಟಿ ರುಪೀಸ್ ಬರುತ್ತೆ ರಿವ್ಯೂ ಟೈಮ್ ಬಂದುಬಿಟ್ಟು ಇಲ್ಲಿ ಫ್ರೀ ಪ್ಲಾನಲ್ಲಿ ನಾಲ್ಕು ಗಂಟೆ ತಗೊಳ್ತಾರೆ ರಿವ್ಯೂ ಮಾಡಿಬಿಟ್ಟು ನಿಮ್ಮ ತಪ್ಪು ಸರಿ ಮತ್ತು ಅಮೌಂಟ್ ಎಷ್ಟಾಗಿದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಪ್ಡೇಟ್ ಮಾಡೋಕ್ಕೆ ಫೋರ್ ಅವರ್ಸ್ ತೊಗೋತಾರೆ ಬಟ್ ಪ್ರೀಮಿಯಂ ಪ್ಲಾನಲ್ಲಿ ಜಸ್ಟ್ ತರ್ಟಿ ಸೆಕೆಂಡ್ಸಲ್ಲಿ ನೀವು ಮಾಡಿರೋ ತಪ್ಪು ಸರಿ ರಿಪೋರ್ಟ್ಸಲ್ಲಿ ಎಲ್ಲ ತೋರಿಸುತ್ತೆ ಆ್ಯಂಡ್ ಅಮೌಂಟ್ ಮತ್ತು ನೀವೆಷ್ಟು ಅರ್ನ್ ಮಾಡಿದಿರ ಅನ್ನೋದು ಕೂಡ ಡ್ಯಾಶ್ ಕ್ಲಿಯರ್ ಆಗಿ ತೋರಿಸುತ್ತೆ ಹೋಮ್ ಪೇಜಲ್ಲಿ ನೆಕ್ಸ್ಟ್ ವೇಟಿಂಗ್ ಟೈಮ್ ನೋಡಿ ಇಲ್ಲಿ ಸೆವೆಂಟಿ ಟು ಏಯ್ಟಿ ಸೆಕೆಂಡ್ಸ್ ಇದೆ ಇಲ್ಲಿ ಮೇಲೆ ತೋರಿಸ್ತೇನೆ ನಾನು ಇಲ್ಲಿ ಸೆವೆಂಟಿ ಟು ಏಯ್ಟಿ ಸೆಕೆಂಡ್ಸ್ ರನ್ ಆಗ್ತಾ ಇತ್ತು ಇಲ್ಲಿ ನೋಡಿ ಅದು ಫ್ರೀ ಪ್ಲಾನ್ ಆಗಿರೋದ್ರಿಂದ ಸೆವೆಂಟಿ ಟು ಏಯ್ಟಿ ಸೆಕೆಂಡ್ಸ್ ಅಂತ ತೋರಿಸ್ತಾ ಇದೆ ಅದೇ ಪ್ರೀಮಿಯಂ ಪ್ಲಾನಲ್ಲಿ ಫಿಫ್ಟಿ ಟು ಟ್ವೆಂಟಿ ಫೈವ್ ಸೆಕೆಂಡ್ಸ್ ಅಷ್ಟೇ ಅಷ್ಟರಲ್ಲಿ ನೀವು ಮತ್ತೆ ಇನ್ನೊಂದು ಹೊಸ ಡಾಕ್ಯುಮೆಂಟ್ ಬರ್ತದೆ ಮತ್ತೆ ಎಂಟ್ರಿ ಮಾಡ್ಬೋದು ಆ್ಯಂಡ್ ಇಲ್ಲಿ ವರ್ಕ್ ಲಿಮಿಟ್ ಬಂದ್ಬಿಟ್ಟು ದಿನಕ್ಕೆ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಾವಿರ ಎಂಟ್ರೀಸ್ ಮಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲಿ ಫ್ರೀ ಪ್ರೀ ಪ್ಲಾನ್ ಫ್ರೀ ಪ್ಲ್ಯಾನ್ ವರ್ಕಿಂಗಲ್ಲಿ ಅದೇ ಪ್ರೀಮಿಯಂ ಪ್ಲಾನಲ್ಲಿ ಬಂದುಬಿಟ್ಟು ಅನ್ಲಿಮಿಟೆಡ್ ನೀವು ದಿನಕ್ಕೆ ಎಷ್ಟು ಸಾವಿರ ಆದರೂ ವರ್ಕ್ ಮಾಡ್ಬೋದು ಎಷ್ಟು ಸಾವಿರ ಕೆಪಾಸಿದ್ರು ನೀವು ಟೈಪ್ ಮಾಡ್ಬೋದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರೋ ಡೋಂಟ್ ಕನೆಕ್ಟ್ ದ ಸ್ಪೆಲ್ಲಿಂಗ್ಸ್ ಆರ್ ಗ್ರಾಮರ್ ಅಂತ ಅಲ್ಲಿ ಇಮೇಜ್ ಯಾವ ಥರ ಇರುತ್ತೆ ನಾವು ಅದೇ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಏನು ಇಮೇಜ್ ಕೊಟ್ಟಿರೋ ನಾವು ಅದೇ ರೀತಿ ಅಲ್ಲಿ ಎಂಟ್ರಿ ಮಾಡಬೇಕು ಅದು ತಪ್ಪಿರಲಿ ಸರಿ ಇರಲಿ ಅದು ಹೇಗೆ ನೋಡೋಕೆ ಕಾಣಿಸ್ತಾ ಇದೆ ಸೇಮ್ ಆಸ್ ಇಟ್ ಈಸ್ ಟೈಪ್ ಮಾಡಬೇಕು ಆ್ಯಂಡ್ ಇಲ್ಲಿ ಸೇವ್ ಅಂತ ಕೊಡಬೇಕು ಅಷ್ಟೇ ಸೇವ್ ಕೊಟ್ಟಿದ ತಕ್ಷಣ ನ್ಯೂ ಡಾಕ್ಯುಮೆಂಟ್ ಬರ್ತಾ ಇದೆ ನೋಡಿ ನ್ಯೂ ಡಾಕ್ಯುಮೆಂಟ್ ಬರ್ತಾ ಇದೆ ಇಲ್ಲಿ ನೋಡಿ ಸಿಕ್ಸ್ಟಿ ಒನ್ ಸೆಕೆಂಡ್ಸ್ ಅಂತ ತೋರಿಸ್ತಾ ಇದೆ ಯಾಕೆಂದರೆ ಅದು ಫ್ರೀ ಫ್ರೀ ಪ್ಲಾನು ಅದಕ್ಕೋಸ್ಕರ ಇಲ್ಲಿ ನೋಡಿ ವಿ ವಿಲ್ ಪೇ ಫಾರ್ ರೈಟ್ ಕೆಪ್ಯಾಚಸ್ ಓನ್ಲಿ ಅಂದರೆ ನಾವು ಕರೆಕ್ಟಾಗಿ ಎಷ್ಟು ಕೆಪ್ಯಾಚ ಎಂಟ್ರಿ ಮಾಡಿದ್ವಿ ಅದಕ್ಕೆ ಮಾತ್ರ ಅವ್ರು ಪೇ ಮಾಡ್ತಾರಂತೆ ರಾಂಗ್ ಕೆಪಾಚ ಮಾಡಿದ್ರೆ ಅದಕ್ಕೆ ರಾಂಗ್ ಕೆಪಾಚ ಎಂಟ್ರಿ ಮಾಡಿದ್ರೆ ಅದಕ್ಕೆ ಅವ್ರು ಯಾವುದೇ ರೀತಿ ಅಮೌಂಟ್ ಕೊಡೋದಿಲ್ಲ ಯು ಕ್ಯಾನ್ ವರ್ಕ್ ಎಟ್ ಎನಿ ಟೈಮ್ ಅಂದರೆ ದಿನದಲ್ಲಿ ಯಾವುದೇ ಟೈಮಲ್ಲಿ ಆದರೂ ವರ್ಕ್ ಮಾಡ್ಬೋದು ಅಂದರೆ ಪರ್ಟಿಕ್ಯುಲರ್ ನಾವು ಇಷ್ಟು ವರ್ಸಿಂದ ಇಷ್ಟು ವರ್ಷ ವರ್ಕ್ ಮಾಡಬೇಕು ಅಂತ ಇಲ್ಲ ಬೆಳಿಗ್ಗೆ ಆದರೂ ರಾತ್ರಿ ಆದರೂ ಯಾವಾಗ ಬೇಕಾದರೂ ವರ್ಕ್ ಮಾಡ್ಬೋದು ಆ್ಯಂಡ್ ಅನ್ಲಿಮಿಟೆಡ್ ವರ್ಕ್ಸ್ ಆರ್ ಅವೈಲೇಬಲ್ ಅನ್ಲಿಮಿಟೆಡ್ ದಿನದಲ್ಲಿ ಎಷ್ಟಾದರೂ ಯಾವಾಗಾದರೂ ಎಷ್ಟು ಬೇಕಾದರೂ ವರ್ಕ್ ಮಾಡ್ಬೋದು ಚೆಕ್ ಯುವರ್ ವರ್ಕ್ ಇನ್ ರಿಪೋರ್ಟ್ ಅಂತ ಇದೆ ಇಲ್ಲಿ ರಿಪೋರ್ಟ್ ಚೆಕ್ ಯುವರ್ ವರ್ಕ್ನ ಅಂದರೆ ನಾವು ಮಾಡೋದು ಸರಿನೋ ತಪ್ಪೋ ಅನ್ನೋದು ಇಲ್ಲಿ ಮೇಲ್ಗಡೆ ರಿಪೋರ್ಟಲ್ಲಿ ನೋಡ್ಬೋದು ರಿಪೋರ್ಟ್ಸ್ ಅಂತ ಇಲ್ಲಿದೆ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದೆ ಪೆಂಡಿಂಗ್ ರಿವ್ಯೂ ನಾನು ಮಾಡಿ ಎಂಟ್ರಿ ಮಾಡಿದ್ದು ಈಗ ಒಂದು ಗೆಟ್ ದ ರಿಪೋರ್ಟು ಇಲ್ಲಿ ರೈಟ್ ರಾಂಗ್ ಅಂತ ಇದೆ ಅದು ಇನ್ ಫೋರ್ ಅವರ್ಸ್ ಒಳಗಡೆ ತೋರಿಸುತ್ತೆ ಎಷ್ಟು ಸರಿ ತಪ್ಪು ಅಂತ ನಾನು ಕರೆಕ್ಟಾಗಿ ವರ್ಕ್ ಮಾಡಿಬಿಡು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ ಈಗ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಜಸ್ಟ್ ಸಿಂಪಲ್ಲಾಗಿ ಜಸ್ಟ್ ಓಪನ್ ಮಾಡಿ ತೋರಿಸ್ತೇ ಅಷ್ಟೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಹೋಮ್ ಪೇಜಿಗೆ ಬಂದಿದ್ದೀನಿ ಇಲ್ಲಿ ರೀಸೆಂಟ್ ಪೇಮೆಂಟ್ ಅಂತ ಕೂಡ ಇದೆ ಕ್ಲಿಪ್ ಮಾಡ್ತಾ ಇದ್ದೀನಿ ಲೇಟೆಸ್ಟ್ ಪೇಔಟ್ ಅಂತ ಅಂದರೆ ಹೋದ್ವಾರ ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಆಗಿತ್ತು ಅಂತ ನೋಡಿ ಸೀರಿಯಲ್ ನಂಬರ್ ಡೇಟ್ ಕೂಡ ಕೊಟ್ಟಿದ್ದಾರೆ ಫ್ರೈಡೇ ಟ್ವೆಂಟಿ ಟು ಫೈವ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಜಾಯ್ ಕುಮಾರ್ ಮಾಂಡೆಲ್ ಅನ್ನೋರಿಗೆ ಕಪಾಚಿ ಎಂಟ್ರಿ ವರ್ಕ್ ಮಾಡೋದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಪೇಔಟ್ ಮಾಡಿದ್ದಾರೆ ಅದು ಬ್ಯಾಂಕ್ ಅಕೌಂಟ್ಗಾದರೂ ಮಾಡ್ಕೋಬೋದು ಅಥವಾ ನೆಟ್ ಬ್ಯಾಂಕಿಂಗ್ ಆದರೂ ಮಾಡ್ಕೋಬೋದು ಪೇ ಔಟ್ ಶೋಯಿಂಗ್ ಇಯರ್ ಈಸ್ ನಾಟ್ ಇನ್ ಆರ್ಡರ್ ಅಂದರೆ ಯಾವುದೇ ರೀತಿ ಆರ್ಡರ್ ವೈಸ್ ತೋರಿಸ್ತಾ ಇಲ್ಲ ಜಸ್ಟ್ ಆಗಿ ಒಂದಷ್ಟು ಜನ ತೊಗೊಬಿಟ್ಟು ತೋರಿಸ್ತಾ ಇದ್ದಾರೆ ಶೋಯಿಂಗ್ ಓನ್ಲಿ ಟೆನ್ ರೆಕಾರ್ಡ್ಸ್ ಫ್ರಮ್ ಆಲ್ ದೇಮೆಂಟ್ ಗೆಟಿಂಗ್ ಇನ್ ಲಾಸ್ಟ್ ವೀಕ್ ಲಾಸ್ಟ್ ವೀಕಲ್ಲಿ ಪೇ ಪೇಔಟ್ ಮಾಡಿರೋ ಟೆನ್ ಮೆಂಬರ್ಸ್ ಮಾತ್ರ ಅಲ್ಲಿ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ ಗೆಟ್ ಪೇಮೆಂಟ್ ಅಂತ ಇದೆ ಗೆಟ್ ಪೇಮೆಂಟ್ ನೀವು ಇಲ್ಲಿ ಎಷ್ಟು ಇರ್ತೀರ ಅದನ್ನು ಓಪನ್ ಮಾಡ್ಕೋಬಹುದು ವಿತ್ಡ್ರಾ ಬ್ಯಾಲೆನ್ಸ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿ ಅಕೌಂಟ್ ಹೋಲ್ಡರ್ಸ್ ನೇಮು ಅಕೌಂಟ್ ನಂಬರು ಬ್ಯಾಂಕ್ ನೇಮು ಐ ಎಫ್ ಎಸ್ ಸಿ ಕೋಡು ಅಮೌಂಟು ಇಲ್ಲಿ ಯುವರ್ ಅಕ್ ಯುವರ್ ಬ್ಯಾಲೆನ್ಸ್ ಮಸ್ಟ್ ಬಿ ಮೋರ್ ದನ್ ಫೈವ್ ಹಂಡ್ರೆಡ್ ಟು ವಿಡ್ರಾ ನಾವು ಯಾಕೆಂದರೆ ಫ್ರೀ ವರ್ಕ್ ತಗೊಂಡಿರೋದ್ರಿಂದ ಇಲ್ಲಿ ಫೈವ್ ಹಂಡ್ರೆಡ್ ಆದರೆ ಮಾತ್ರ ನಾವು ಅದನ್ನು ವಿಡ್ರಾ ಮಾಡ್ಕೊಳೋಕ್ಕಾಗತ್ತೆ ಇಲ್ಲಿ ಕರೆಂಟ್ ಬ್ಯಾಲೆನ್ಸ್ ಬಂದುಬಿಟ್ಟು ಟೆನ್ ರುಪೀಸ್ ಇದೆ ಅದು ನಾನು ಜಾಯ್ನಿಂಗ್ ಆಗಿದ್ದಕ್ಕೋಸ್ಕರ ಅವ್ರು ಟೆನ್ ರುಪೀಸ್ ಬೋನಸ್ ಆಗಿ ಕೊಟ್ಟಿರೋದು ಇಲ್ಲಿ ನಾನು ತ್ರೀ ಫಿಫ್ಟಿ ಎಂಟರ್ ಮಾಡ್ತಿದ್ದಾಗೆ ಇದೆಲ್ಲ ಅಕೌಂಟ್ನಲ್ಲ ಅಪ್ಡೇಟ್ ಮಾಡೋ ಅವಕಾಶ ಕೊಡ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಅಪ್ ಅಪ್ಡೇಟ್ ಮಾಡೋದು ಮತ್ತು ಎಷ್ಟು ನಾನು ಹರ್ನ್ ಮಾಡಿದ್ದೀನಿ ಅಂತ ನೋಡಿ ಇಲ್ಲಿ ಇದೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ ಇಲ್ಲಿ ಅಪ್ಡೇಟ್ ಅಂತ ಕೊಡ್ತೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ಯು ನೀಡ್ ಟು ಅರ್ನ್ ಅಟ್ ಲೀಸ್ಟ್ ತ್ರೀ ಫಿಫ್ಟಿ ರುಪೀಸ್ ಟು ಅಪ್ಡೇಟ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೀವು ತ್ರೀ ಫಿಫ್ಟಿ ರುಪೀಸ್ ಅರ್ನ್ ಮಾಡಿದ ತಕ್ಷಣ ಇಲ್ಲಿ ಬಂದು ನೀವು ಅಕೌಂಟ್ ನೇಮು ಅಕೌಂಟ್ ಹೋಲ್ಡರ್ಸ್ ನೇಮು ಅದು ಬ್ಯಾಂಕ್ ನೇಮು ಐ ಎಫ್ ಎಸ್ ಸಿ ಕೋಡ್ನೆಲ್ಲ ಅಪ್ಡೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಂತರ ಇರೋ ಟೆನ್ ರುಪೀಸ್ ಸೊ ಅದಕ್ಕೋಸ್ಕರ ಅದನ್ನು ಅಪ್ಡೇಟ್ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡೋದು ಅದನ್ನೆಲ್ಲ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ ನೀವು ಇದನ್ನು ನಾನು ಕ್ರೋಮಲ್ ಓಪನ್ ಮಾಡೋದು ತೋರಿಸ್ತೇನೆ ಅಕಸ್ಮಾತ್ ನೀವು ಕ್ರೋಮಲ್ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಾನು ವೀಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ಲಾ ರಿಜಿಸ್ಟರ್ ಆಗ್ಬೋದು ಇಲ್ಲಿ ಹೆಲ್ಪ್ ಸೆಂಟರ್ಸ್ ಕೂಡ ಇದೆ